ಶ್ರಾವಣ ಮಾಸವನ್ನ ಶರಣರು ಮಾಡಿದ್ರು ಅಂದ್ಮೇಲೆ ಆಷಾಢ ಮಾಸವನ್ನ ಯಾರು ಮಾಡಿದ್ರು? ಆಷಾಢ ಮಾಸ ಅಂತಕ್ಕಂಥದ್ದು ಅದೇನು ಕೆಟ್ಟದ್ದು ಅಂತ ಪರಿಗಣಿಸಬಾರ್ದು. ನಮ್ಮ ಹಿಂದಿನ ಪುರಾತನರು 12 ತಿಂಗಳಿಗೆ ಏನಾದರೂ ಒಂದು ಹೆಸರಿಡಬೇಕಾಗಿತ್ತು. ಹೀಗೆ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವಯುಜ, ಕಾರ್ತೀಕ, ಮಾರ್ಗಶಿರ, ಪುಷ್ಯ, ಫಾಲ್ಗುಣ ಅಂತ ಹೇಳಿಬಿಟ್ಟು ಇಟ್ಟರು, ಹೆಸರು ಇಟ್ಟರು. ಹಾಗೆಯೇ ಅದರಲ್ಲಿ ಒಂದು ಆಷಾಢ ಮಾಸ ಅಂತ. ಆಷಾಢ ಮಾಸದಲ್ಲಿ ವಿಶೇಷ ಏನಪ್ಪ ಅಂತಂದರೆ ಗಾಳಿ ಜಾಸ್ತಿ ಇರ್ತದೆ, ಸಿಕ್ಕಾಬಟ್ಟೆ ಗಾಳಿ ಇರ್ತದೆ. ಯಾಕೆ ಗಾಳಿ ಇರ್ತದೆ ಅಂತಂದರೆ ಮೋಡಗಳು, ಸಮುದ್ರದಲ್ಲಿ ಮೋಡಗಳು ಹಾವಿಯಾಗಿ ಎದ್ದೊಳ್ತವೆ, ಮೋಡಗಳಾಗ್ತವೆ ಅದು ಹಾವಿ. ಅದು ಮುಂಗಾರಿನ ಪ್ರಾರಂಭದ ಕಾಲ. ಆ ಮೋಡಗಳನ್ನು ತಳ್ಳಿಕೊಂಡು ಜಗತ್ತಿನ ಎಲ್ಲ ಭಾಗಕ್ಕೆ, ರೈತನು ಉಳುವಂತಹ ಹೊಲಕ್ಕೆ ಮಳೆಯನ್ನು ಸುರಿಸ್ಬೇಕಲ್ಲ. ಹೀಗಾಗಿ ಮೋಡಗಳನ್ನು ಒತ್ತಡದಿಂದ ವಿಶ್ವದಾದ್ಯಂತ ತೆಗೆದುಕೊಂಡು ಹೋಗಲಿಕ್ಕೆ ಪ್ರಕೃತಿ ಒಂದು ಜೋರಾಗಿ ಬೀಸುವಂತಹ ಗಾಳಿಯನ್ನು ಈ ಆಷಾಢ ಮಾಸದಲ್ಲಿ ಉತ್ಪತ್ತಿ ಮಾಡುತ್ತೆ. ಆ ಒಂದು ಮಾಸವನ್ನು ಸಾಮಾನ್ಯವಾಗಿ ಅದು ಪ್ರಾರಂಭದ ಮಾಸ ಆಗಿರ್ತದೆ, ವ್ಯವಸಾಯದ ಮುಂಗಾರು ಅವಾಗ ತಾನೇ ಪ್ರಾರಂಭ ಆಗಿರ್ತದೆ. ಅದರನ್ನು ಆಷಾಢ ಮಾಸ ಅಂತ ಕರೀತಾರೆ. ಅದೇನು ಕೆಟ್ಟದ್ದು ಅಂತ ಯಾರೂ ಪರಿಗಣಿಸಬೇಕಾಗಿಲ್ಲ. ಒಂದು ಅದೊಂದು ಆ ಮಾಸದ ಹೆಸರಷ್ಟೇ, ತಿಂಗಳಿನ ಹೆಸರಷ್ಟೇ.